ನಮಸ್ಕಾರ ವೀಕ್ಷಕ, ಈ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಇಂದು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬೆಳ್ಳಿ ರಥದಲ್ಲಿ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆಗೆ ಸುತ್ತೂರು ದೇಶಿಕೇಂದ್ರ ಸ್ವಾಮಿಗಳು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಹೊರಟ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದರು. ತಾಲೂಕಿನಲ್ಲಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಉದ್ಘಾಟಿಸಿ ಅಭೂತಪೂರ್ವ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎರಡು ತಾಲೂಕಿನ ಎಲ್ಲ ಗುರುವರ್ಯಗಳು ಆಗಮಿಸಿ ಯಶಸ್ಸನ್ನು ಕೋರಿದ್ದಾರೆ. ಹಾಗೂ ಎರಡೂ ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಎಲ್ಲ ಪ್ರಮುಖ ಎಲ್ಲ ಸಮಾಜದ ಮುಖಂಡರುಗಳು ಆಗಮಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೊಳ್ಳೇಗಾಲ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ವಿಷಯದಲ್ಲಿ ನಾನು ಚಿರಋಣಿಯಾಗಿರ್ತೀನಿ ಎಲ್ಲ ಸಮಾಜಗಳಿಗೆ ಅಂತ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಜಗತ್ತಿನಾದ್ಯಂತ ಪ್ರಚಲಿತವಿರುವಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನಾಂದಿಯನ್ನು ಆಡಿದಂಥವರು ಬಸವೇಶ್ವರ. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತಿನ ಕಲ್ಪನೆ ಏನಿದೆ ಅದನ್ನು ಕೇವಲ
ಆಡಳಿತ ವಿಚಾರಕ್ಕೆ ಮಾತ್ರ ಸೀಮಿತಗೊಳಿಸದೆ ಆಧ್ಯಾತ್ಮಿಕ ವಿಚಾರಕ್ಕೂ ಕೂಡ ಅಂತಹ ಒಂದು ಸಭೆಯನ್ನು ಏರ್ಪಡಿಸಿ ವಿಭವ ಮಂಟಪದ ಕಲ್ಪನೆ ಬಸವಣ್ಣರು ದೇಶದಲ್ಲಿ ಸಮಾನತೆಯಿಂದ ಜನ ಬದುಕಬೇಕು, ತಮ್ಮ ಭಾವಗಳಿರಬಾರ್ದು, ನೀರುಗಳಿರಬಾರ್ದು ಇತ್ಯಾದಿ ಸಾರ್ವಕಾಲಿಕ ಸತ್ಯದ ಸಂದೇಶಗಳನ್ನು ಜಗತ್ತಿಗೆ ಸಾರದಂಥವರು ಬಸವಣ್ಣನವರು. ಆ ಕಾರಣಕ್ಕಾಗಿ ನಮ್ಮ ಲೋಕಪೂಜ್ಯರು, ವಿಶ್ವಮಾನ್ಯರು, ವಿಶ್ವಗುರುಗಳು, ಭಕ್ತಿ ಭಂಡಾರಿಗಳು ಅವರು ಮಾಡಿದಂಥ ಎಲ್ಲ ಸಾಮಾಜಿಕ ಸುಧಾರಣೆಗಳ ಹಿಂದೆ ಒಂದು ಆಧ್ಯಾತ್ಮಿಕ ಶಕ್ತಿಯ ಸೂಚನೆ ಇದ್ದರಿಂದ 9 ಶತಮಾನಗಳ ನಂತರ ಕೂಡ ಸ್ವಾಮಿ ಪ್ರಮುಖರ ಸಂದೇಶಗಳು ಪ್ರಸ್ತುತವಾಗಿದೆ ಅನ್ನುವಂಥದ್ದು ಎಲ್ಲ ಒಂದು ಸಂಗತಿಯಾಗಿದೆ. ಈಗ ಉತ್ಸವಾದಿಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಭಕ್ತಿ ಭಾವನೆಗಳನ್ನು ಅಲ್ಲಿಗೆ ಸೀಮಿತಗೊಳಿಸಿಕೊಂಡೇನೆ. ಅವರ ತತ್ವಾದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ನಿಜವಾಗಿಯೂ ಕೂಡ ನಾವು ಅವರಿಗೆ ತೋರಿಸುವ ಸಲ್ಲಿಸುವಂತಹ ಗೌರವವಾಗುತ್ತದೆ. ಆ ಕಡೆ ನಾವೆಲ್ಲರೂ ಕೂಡ ಅಭಿಮುಖರಾಗುವಂತಹ ಕಾರ್ಯಕ್ರಮ ರೂಪಿಸಿಕೊಳ್ಳೋಣ ಅಂತ ಆಶಯ ವ್ಯಕ್ತ ಮಾಡಿ ಪ್ರಾರಂಭವಾಗಿರುವಂಥ ಉತ್ಸವ ವರ್ಣದೇವ ಅವಕಾಶವನ್ನು ಕಲ್ಪಿಸಿಕೊಟ್ಟು ಮೆರವಣಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಆರಂಭಿಸುತ್ತೇವೆ. ಜಯಂತಿ ಅಂಗವಾಗಿ ಕೊಳ್ಳೆಗಾಲದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ಬಸವೇಶ್ವರ ಪುತ್ಥಳಿಯ ಮೆರವಣಿಗೆಯನ್ನು ಆಯೋಜಿಸಿರ್ತಕ್ಕಂಥದ್ದು 50 ವರ್ಷದಷ್ಟಿಯ ಮಧ್ಯದಲ್ಲಿಯೇ ಮೆರವಣಿಗೆ ಉದ್ಘಾಟನೆಯಾಗಿದೆ. ಅಲ್ಲಪ್ಪ ಕೈ ಮೇಲೆ ಶುಭ ಸಂಕೇತವು ಕೂಡ ಆಗಿದೆ. ಬಸವಣ್ಣವರು ಜಗತ್ತು ಕಂಡ ಅಂತಿಮ ಶ್ರೇಷ್ಠ ಸಂತರಲ್ಲಿ 21ನೇ ಶತಮಾನದಲ್ಲಿ ಕೂಡ ವಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಅಪೂರ್ವವಾದಂತಹ ಸಾಮಾಜಿಕ ಸುಧಾರಣೆಗೆ ಚಾಲನೆಯನ್ನು ನೀಡಿದಂಥವರು. ಸಮಾಜದಲ್ಲಿ ಸಮಾನತೆ ಉಂಟಾಗಬೇಕು, ಏರುಪೇರುಗಳಿರಬಾರ್ದು, ತರತಮ್ಮ ಭಾವಗಳಿರಬಾರ್ದು, ಬಡವ ಶ್ರೀಮಂತರನ್ನುವಂತಹ ಭೇದ ಭಾವಗಳಿರಬಾರ್ದು, ಹೀಗೆ ಎಲ್ಲ ಅಸಮಾನತೆಗಳನ್ನು ಹೋಗಲಾಡಿಸಿ ಒಂದು ಏಕತಾನತೆಯನ್ನು ಸಮಾಜದಲ್ಲಿ ಉಂಟು ಮಾಡೋದಕ್ಕೋಸ್ಕರ ನಡೆಸಿದಂಥವರು. ಅನುಭವ ಮಂಟಪದ ಕಲ್ಪನೆಯನ್ನು ರೂಢಿಸಿ ಕೇವಲ ಲೌಕಿಕ ವ್ಯವಹಾರಗಳಿಗೆ ಸೀಮಿತಗೊಳ್ಳದೆ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವತಂತ್ರವಾಗಿ ಮುಕ್ತವಾಗಿ ಸತ್ಯ ಸಂಗತಿಗಳನ್ನು ಕುರಿತು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹದ್ದು ಅನುಭವ ಮಂಟಪ. ಬಹುಶಃ ಅದರ ಮುಂದುವರೆದ ಭಾಗವಾಗಿ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅದಕ್ಕೆ ಬುನಾದಿಯನ್ನು ಹಾಕಿದಂಥವರು ಬಸವಣ್ಣನವರು. ಅವರ ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡೋದು, ಮೆರವಣಿಗೆಯನ್ನು ಮಾಡೋದು ಎಷ್ಟು ಮುಖ್ಯವೋ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂತಹದ್ದು. ಯಾವುದೇ ಬಸವ ಜಯಂತಿಯ ಕಾರ್ಯಕ್ರಮ ಹಾಗೆ ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ರೂ ಕೂಡ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಇದೆ, ಉತ್ತಮವಾದಂತಹ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅದರ ನಿರ್ಮಾಣಗಳು ಬರಲಿ ಅಂತ ವ್ಯವಸ್ಥೆ ಮಾಡಿದ್ದಾರೆ.